विधानसभा राष्ट्रध्वज विचार के संबंध गलाटे प्रतिभटने नड़ीता है प्रश्नोत्तर नड़ीता है इन शिवमोग्ग डीसी कचेरी बंद विद्यार्थिनियरु हिजाब के अवकाश को आग्रह जिलाधिकारी कचेरी आगमिसिदारे विद्यार्थिनियरु शिवमोग्गदल्लि डीसी कचेरी होरगेने तडेदु निल्लिसिदारे पोलीसरु नमगे हिजाब हाकोदिक्के अवकाश माड्कोडबेकु अंत जिलाधिकारिगळिगे मनवियन्न सल्लिसोदिक्के आग्रहवन्न माडोदिक्के अल्लिन विद्यार्थिगळु आगमिसिदारे आदरे आ संदर्भदल्लि डीसी कचेरी होरगेने पोलीसरु तडेदु निल्लिसिरुवंत घटने कूड नडेदिदे। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ವೀರೇಶ್, ಒಂದಕಡೆ ಹೈಕೋರ್ಟ್ ನ ಮಧ್ಯಂತರ ಆದೇಶ ಗೊತ್ತಿದ್ರೂ ಕೂಡ ವಿದ್ಯಾರ್ಥಿಗಳು ಈ ರೀತಿಯ ಅಂತ ಒಂದು ಬೇಡಿಕೆಯನ್ನು ಇಡ್ತಾ ಇರೋದು ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಮನವಿ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ತಾ ಅವರಿಗೆ? ಆ ನವಿತಾ, ಏನು ಈಗಷ್ಟೇ ಸಾಕಷ್ಟು ವಿದ್ಯಾರ್ಥಿನಿಯರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತದ್ದು ಅಂದ್ರೆ ಕಮಲನಹರ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಜೊತೆಗೆ ಅವರ ಜೊತೆಗೆ ಇನ್ನಷ್ಟು ವಿದ್ಯಾರ್ಥಿನಿಯರು ಕೂಡ ಈಗ ಏನು ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಕೂತಿರುವಂತದ್ದು ಅಂದ್ರೆ ಹಿಜಾಬ್ಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಮನವಿ ಇಟ್ಕೊಂಡು ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತದ್ದು 140% ಜಾರಿ ಇದ್ದರೂ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಬಂದು ಜಮಾಯಿಸಿರುವಂತದ್ದು ಅವರಿಗೂ ಕೂಡ ಪೊಲೀಸರು ತಿಳಿ ಹೇಳುವಂತ ಕೆಲಸ ಕೂಡ ಮಾಡುತ್ತಿದ್ದಾರೆ। ಆದರೂ ಕೂಡ ಯಾವುದೇ ವಿದ್ಯಾರ್ಥಿಗಳು ಕೂಡ ಕೇಳುವಂತ ಇದಕ್ಕೆ ಹೋಗ್ತಾ ಇಲ್ಲ, ಗೋಜಿಗೆ ಹೋಗ್ತಾ ಇಲ್ಲ, ಎಲ್ಲರೂ ಕೂಡ ನಮಗೆ ಹಿಜಾಬ್ಗೆ ಅವಕಾಶ ನೀಡಿಕೊಡಬೇಕು ಅನ್ನೋ ಒಂದು ಮನವಿ ಕೂಡ ಮಾಡುತ್ತಿರುವಂತದ್ದು। ಈಗಷ್ಟೇ ಒಂದು 4 ಜನ ವಿದ್ಯಾರ್ಥಿನಿಯರು ಡಿಸಿಗೆ ಮನವಿ ಸಲ್ಲಿಸಕ್ಕೆ ಕೂಡ ಡಿಸಿ ಕಚೇರಿಯ ಒಳಗೆ ಹೋಗಿರುವಂತದ್ದು ಅಂದ್ರೆ ಅವರ ಬೇಡಿಕೆ ಇಷ್ಟೇ, ನಮಗೆ ಹಿಜಾಬ್ಗೆ ಅವಕಾಶ ಮಾಡಿಕೊಡಬೇಕು, ನಮ್ಮ ಧರ್ಮದಲ್ಲಿ ಹಿಜಾಬ್ ಹಾಕುವಂತ ಸೂಚನೆ ನಮಗೆ ಇರುವಂತದ್ದು, ಹಾಗಾಗಿ ನಮಗೆ ಹಿಜಾಬ್ಗೆ ಅವಕಾಶ ಕೊಡಬೇಕು। ಇಷ್ಟು ದಿನದ ಇಲ್ಲದ ವಿವಾದ ಈಗಕ್ಕೆ ಬಂತು ಅನ್ನೋ ಒಂದು ಮಾತುಗಳನ್ನ ಇಲ್ಲಿರುವಂತ ವಿದ್ಯಾರ್ಥಿನಿಯರು ಹೇಳ್ತಿರುವಂತದ್ದು ಅಂದ್ರೆ ದಿನದಿಂದ ದಿನಕ್ಕೆ ನಿಜಕ್ಕೂ ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಹಿಜಾಬ್ ವಿವಾದ ಬುಗ್ಗೆ ಹೇಳ್ತಿದೆ ಅಂತ ಹೇಳ್ಬೋದು। ಒಂದು ಕಾಲೇಜಿಂದ ಈಗಾಗಲೇ 3-4 ಕಾಲೇಜುಗಳಲ್ಲಿ ಈ ರೀತಿಯ ಏನು ಹಿಜಾಬ್ ಧರಿಸಿಕೊಂಡೆ ಬರ್ತಾರಂತದ್ದು ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗ್ತಿರುವಂತದ್ದು, ಸ್ಥಳದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು, ಜೊತೆಗೆ ಪೊಲೀಸರು ಕೂಡ ಎಷ್ಟೇ ಮನವಿ ಮಾಡಿದ್ರು ಕೂಡ ವಿದ್ಯಾರ್ಥಿನಿಯರು ಕೇಳುವ ಒಂದು ಗೋಜಿಗೂ ಕೂಡ ಹೋಗ್ತಾ ಇಲ್ಲ। ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಒಳಗ 4 ಜನ ವಿದ್ಯಾರ್ಥಿನಿಯರು ಕೂಡ ಹೋಗಿ ಮನವಿಯನ್ನು ಸಲ್ಲಿಸಕ್ಕೂ ಕೂಡ ಹೋಗಿರುವಂತದ್ದು। ಈಗ ಕಾನೂನಿನ ಬಗ್ಗೆ ಅವರಿಗೆ ತಿಳಿ ಹೇಳುವಂತ ಪ್ರಯತ್ನ ಏನಾದರೂ ಆಗಿದೆಯಾ ಅಲ್ಲಿ ಹೇಗೆ ಅಂತ? ನವಿತಾ, ನಿಜಕ್ಕೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಕೂಡ ಅವ್ರ ಬಗ್ಗೆ ಕಾನೂನಿನ ಅರಿವು ಬಗ್ಗೆ ತಿಳಿ ಹೇಳುವಂತ ಪ್ರಯತ್ನ ಕೂಡ ಮಾಡಿದ್ರು। 140% ಜಾರಿ ಇರುವಂತದ್ದು, ಹಾಗಾಗಿ 5 ಕೇಳುವ ಸಿಚುಯೇಷನ್ ಅಲ್ಲಿ ಇದ್ರ ವಿದ್ಯಾರ್ಥಿಗಳು ಅವರು ಕೇಳುವಂತ ಸಿಚುಯೇಷನ್ ಅಲ್ಲಿ ಇಲ್ಲ, ನಮಗೆ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ಬೇಕಷ್ಟೇ, ನಾವು ಯಾರ ಮಾತು ಕೇಳಲ್ಲ ಅನ್ನೋ ಒಂದು ಹಠಕ್ಕೆ ಬಿದ್ದು ವಿದ್ಯಾರ್ಥಿನಿಯರು ವರ್ತಿಸುತ್ತಿದ್ದಾರೆ। ನವಿತಾ, ಇನ್ನು ಕೂಡ ಪ್ರತಿಭಟನೆ ಸಾಗ್ತಿದೆ? ಹೌದು, ಪ್ರತಿಭಟನೆ ಇನ್ನೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಚೇರಿ ಮುಂಭಾಗದಲ್ಲಿ ಕುಳಿತಿರುವಂತದ್ದು, 4 ಜನ ವಿದ್ಯಾರ್ಥಿನಿಯರು ಡಿಸಿಯ ಕಚೇರಿ ಒಳಗೆ ಹೋಗಿರುವಂತದ್ದು। ಓಕೆ, ಅಂದ್ರೆ ಈಗ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಥವಾ ಕೇವಲ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಇಷ್ಟು ಸಂಖ್ಯೆಯಲ್ಲಿ ಬಂದಿರೋದಾ? ಕಮಲಾ ನೇರನ ಕಾಲೇಜಿನ ವಿದ್ಯಾರ್ಥಿನಿಯರು ಹೆಚ್ಚು, ಜೊತೆಗೆ ಅವರ ಈಗ ಏನು ಜಿಲ್ಲಾಧಿಕಾರಿ ಕಚೇರಿ ಬಂದ ನಂತರ ಕೆಲವು ವಿದ್ಯಾರ್ಥಿನಿಯರು ಕೂಡ ಅವರು ಬೇರೆ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಅವರ ಜೊತೆ ಸೇರ್ಕೊಂಡು ಈಗ ಪ್ರತಿಭಟನೆಯಲ್ಲಿ ಮುಂದಾಗಿರುವಂತದ್ದು। ಅವರ ಬೇಡಿಕೆ ಇಷ್ಟೇ, ನಮಗೆ ಹಿಜಾಬ್ಗೆ ಅವಕಾಶ ಕೊಡಬೇಕು, ಇಷ್ಟು ದಿನದ ಇಲ್ಲದ ವಿವಾದ ಈಗಕ್ಕೆ ಬಂತು ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ। ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತಾಡಿದ್ರೆ, ಏನಾದರೂ ಮಾತನಾಡಿಸಿದ್ರ ವೀರೇಶ್? ಯಾಕಂದ್ರೆ ಒಂದ್ ಕಡೆ ಈ ರೀತಿ ಅಂತ ಪರಿಸ್ಥಿತಿಯನ್ನ ತಂದ್ಕೊಳ್ಳಲಾಗಿದೆ ಈಗ ಅಂತ ಹೇಳಿ, ಇನ್ನೊಂದ್ಸಲ ಎಕ್ಸಾಮ್ ಕೂಡ ಇದೆ, ಹೀಗಲ್ಲ ಆದ್ರೆ ಹೇಗೆ ಅನ್ನುವಂತ ಆತಂಕ ಏನಾದರೂ ಇದೆಯಾ ವಿದ್ಯಾರ್ಥಿಗಳಲ್ಲಿ? ಕೆಲ ವಿದ್ಯಾರ್ಥಿನಿಯರು ಹೇಳೋದು ಇಷ್ಟೇ ನವಿತಾ, ಅಂದ್ರೆ ನಮಗೆ ಶಿಕ್ಷಣವೂ ಬೇಕು ಜೊತೆಗೆ ಹಿಜಾಬು ಬೇಕು। ಕೆಲವರು ಹೇಳ್ತಾರೆ ಇಲ್ಲ, ನಮಗೆ ಹಿಜಾಬೇ ಮುಖ್ಯ ಆಗಿರುವಂತದ್ದು, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಹಿಜಾಬನ್ನ ಧರಿಸಲೇಬೇಕು ಅನ್ನೋ ಒಂದು ಮಾತನ್ನ ಕೆಲವರು ಹೇಳ್ತಾರೆ। ಇನ್ನ ಕೆಲವು ವಿದ್ಯಾರ್ಥಿನಿಯರು ನಮಗೆ ಶಿಕ್ಷಣದ ಜೊತೆಗೆ ಹಿಜಾಬು ಕೂಡ ತುಂಬಾ ಅವಶ್ಯಕತೆ ಇರುವಂತದ್ದು, ಎಷ್ಟು ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಹಿಜಾಬ್ ಕೂಡ ಮುಖ್ಯ ಆಗಿರುವಂತದ್ದು, ಜೊತೆ ಹಾಗಾಗಿ ನಮಗೆ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ಧರಿಸಿಕೊಂಡು ಕೂರಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಕೆಲವರು ಹೇಳ್ತಿರುವಂತದ್ದು। ಕೆಲವರು ಇನ್ನು ಕೂಡ ಮಂಡತನ ಮೇರೆದು ನಮಗೆ ಹಿಜಾಬೇ ಮುಖ್ಯ, ಶಿಕ್ಷಣಕ್ಕಿಂತ ಹಿಜಾಬೇ ಮುಖ್ಯ ಆಗಿರುವಂತದ್ದು, ನಮ್ಮ ಧರ್ಮ ಪಾಲನೆ ನಮಗೆ ಮುಖ್ಯ, ಧರ್ಮಕ್ಕೆ ನಾವು ಸಾಕಷ್ಟು ಬೆಂಬಲ ಬೆಲೆ ಕೊಡ್ತೀವಿ, ಹಾಗಾಗಿ ನಮಗೆ ಹಿಜಾಬ್ ಮುಖ್ಯ ಅನ್ನೋ ಒಂದು ಮಾತನ್ನು ಕೂಡ ಕೆಲವರು ಹೇಳ್ತಿರುವಂತದ್ದು। ಕೆಲವರು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳು ಕೂಡ ಹೇಳ್ತಿರುವಂತದ್ದು, ಒಟ್ಟಾರೆ ಅವರ ಬೇಡಿಕೆ ಎಲ್ಲಾ ಇಷ್ಟೇ, ನಮ್ ಕ್ಲಾಸ್ ರೂಮಿಗೆ ಹಿಜಾಬ್ ಧರಿಸಿಕೊಂಡು ಹೋಗಕ್ಕೆ ಅವಕಾಶ ಮಾಡ್ಕೊಡಿ, ಇಷ್ಟು ದಿನ ಇಲ್ಲದ ವಿವಾದ ಈಗ ಬರ್ತಾ ಇದೆ ಅನ್ನೋ ಮಾತುಗಳನ್ನ ಒಬ್ಬೊಬ್ರು ಹೇಳ್ತಾರಂತದ್ದು। ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ ಗೆ। ಚಿಕ್ಕವರಿದ್ದಾಗ ಈ ವರ್ಷ ತನಕ ಹಾಕಿದೀವಿ, ಮುಂದಿನ ವರ್ಷ ಏನೂ ಆಗಿಲ್ಲ, ಹಿಂದಿನ ವರ್ಷ ಒಬ್ರು ಏನೂ ಹೇಳಲ್ಲ, ಈ ವರ್ಷ ಏನಾಯ್ತು ಸರ್ ಎಲ್ಲರಿಗೆ?
ಹಿಜಾಬ್ ಹಾಕಬೇಡ ಇದು ಹಾಕಬೇಡ ಏನಂತ ಅನ್ಕೊಂಡಿದ್ದೀರಾ ಮುಸ್ಲಿಮ್ಸ್ ಗೆ ಅವರೆಲ್ಲರೂ ಏನಂತ ಅನ್ಕೊಂಡಿದ್ದೀರಾ ನಾವು ಹಿಜಾಬ್ ಹಾಕ್ತೀವಿ ನಮ್ಮ ರೈಟ್ಸ್ ಯಾವ ರೈಟ್ ಅಲ್ಲಿ ಇದೆ ಹೇಳ್ರಿ ಹಿಜಾಬ್ ಹಾಕಬಾರದು ಅಂತ ನಾವು ಹಾಕಿ ಹಾಕ್ತೀವಿ ಏನಾದರೂ ಆಗಿ ಕೋರ್ಟ್ ಆರ್ಡರ್ ಬರ್ಲಿ ಬಂದ ಆದ್ಮೇಲೆ ನೋಡೋಣ ಸರ್ ಈಗ ಅವರು ನಮ್ಮ ಫ್ಯೂಚರ್ ಹಾಳು ಮಾಡ್ತಿದ್ದಾರೆ ನಾವು ಏನ್ ಮಾಡಿದೀವಿ ಅಂತ ಯಾವಾಗ ನೋಡಿದ್ರೆ ಮುಸ್ಲಿಮ್ಸ್ ಗೆ ಟಾರ್ಗೆಟ್ ಮಾಡ್ತೀರಾ ಏನಂತ ಹಾಕಿದೆ ನಾವು ಏನಕ್ಕೆ ನಮಗೆ ಎಲ್ಲರಿಗೂ ಮುಸ್ಲಿಮ್ಸ್ರಾ हिजाब हाकिरोदु हिजाब नम राइट ना हाके हाक्तिवि अद यार बंदी एनादरू अन्ली सर ना हाकद बेडल्ल सर एनागली अदु यार बंदी डीसी आदरू बंदी हेळि ना हेळ्तिवि सर हीगे इल्ल सर ना हाक्तिवि याकंद्रे नम राइट अदु ना चिक्कोरिंदाग ई वर्षदाग हाकिदिवि ಈ ಮುಂದಿನ ವರ್ಷ ನಾವು ತಗ್ಗಿಲ್ಲ ಏನಾದರೂ ಅನ್ಲಿ ಏನಾಗ್ಲಿ ನಾವು ತಗ್ಗಿಲ್ಲ ಸರ್ ಬಂದಿ ಹೊಡಿಲಿ ಏನಾದರೂ ಆಗ್ಲಿ ನಾವು ಯಾವ ಕಾರಣ ನಾವು ಹಿಜಾಬ್ ತಗ್ಗಿಲ್ಲ ಸರ್ ಅದು ಏನಾದರೂ ಆಗ್ಲಿ ಯಾರಂದ್ರು ಏನು ಹೇಳ್ಲಿ ನಮಗೆ ಏನು ಅವರಿಗೆ ಇದ್ ಮಾಡ್ರಿ ಅಂತ ಏನಿಲ್ಲ ಸರ್ ಅವರ ಅಕ್ಕ ಅವರು ನೀಡ್ತಿದ್ದಾರೆ ಅವರಿಗೆ ಒಳಗ ಕರ್ಕೊಂಡಬೇಕು ಸರ್ ಏನಾದರೂ ಪ್ರಿನ್ಸಿಪಲ್ ಹೇಳ್ತಾರೆ ಸರ್ ನೀವು ಹಾಕೊಂಡ ಬೇಡ್ರಿ ಹೊರಗಡೆ ನಿಂತ್ಕೊಳ್ಳಿ ಅಂತ ಹೇಳಿ ಹೋಗ್ತಿದ್ದಾರೆ ಅವರು ಎಲ್ಲ ಹೋಗಿ ಎಸಿ ರೂಮ್ ಅಲ್ಲಿ ಕೂರ್ತಾರೆ ಇವನಿಗೆ ಏನಾದರೂ ಇವನಿಗೆ ಏನಾದರೂ ಯಾದ್ರೆ ಜವಾಬ್ದಾರಿ ಕೊಡ್ತಾರೆ ಅಂತ ಅವರು ನಮಗೆ ಸಿಗ್ನೇಚರ್ ಮಾಡ್ಕೊಡ್ರಿ ಅಂತ ಅವರಿಗೆ ಏನಾದರೂ ಆದ್ರೆ ಅವರ ಜವಾಬ್ದಾರಿ ಅಷ್ಟು ಹೇಳಿ ಹೋಗೋದಲ್ಲ ಸರ್ ನಮಗೆ ಜವಾಬ್ದಾರಿ ಕೊಡ್ರಿ ನಾವು ಒಳಗೆ ಹೋಗ್ತೀವಿ ನಮಗೆ ಬಿಡ್ರಿ ನಾವೇನು ಮಾಡಿಲ್ಲ ಬೇರೆ ಬೇರೆದ್ರಲ್ಲಿ ಏನಾದರೂ ಡಿಸಿಪ್ಲಿನ್ ನಾವು ಕ್ಯಾನ್ಸಲ್ ಮಾಡ್ತಿದೀವಾ ಏನಿದ್ರೂ ಅವರ ಡಿಸಿಪ್ಲಿನ್ ನಾವು ಫಾಲೋ ಮಾಡ್ತಿದೀವಿ ನಮ್ಮ ಹಕ್ಕು ಇದು ಒಂದು ಫಾಲೋ ಮಾಡೋದೆ ಸರ್ ನಾವೇನು ಮಾಡಲ್ಲ ಮತ್ತೆ ಅವರು ಯಾವ ತಂಗ ಅವರಿಗೆ ಒಳಗೆ ಕರ್ಕೊಳ್ಳಲ್ಲ ನಾವು ಎಜುಕೇಶನ್ ಮಾಡಲ್ಲ ಸರ್ ಎಲ್ಲರದು ಎಜುಕೇಶನ್ ಒಂದೇ ಅವರಿಗೂ ಎಜುಕೇಶನ್ ಕೊಡಬೇಕು ಅವರು ಫೀಸ್ ಕಟ್ಟಿದ್ದಾರೆ ಅವರಿಗೆ ಒಳಗೆ ಕರ್ಕೊಳ್ಬೇಕು ಸರ್ ಇದೆಲ್ಲ ಏನು ಸರ್ ನೀವು ಮಾಡ್ತಿದ್ದೀರಾ ನ್ಯಾಯ ಸರ್ ನೀವು ಹೇಳಿ ಸರ್ ಅವರದು ತಲೆ ಅವರದು ಹಿಜಾಬ್ ಅವರದು ವೇಲ್ ಅವರು ಹಾಕೊಂಡು ಬರ್ತೀರ ನಿಮಗೇನು ತೊಂದರೆ ನಿಮಗೇನು ಕಷ್ಟ ಆಗ್ತಿದೆ ಅವ್ರು ಹಾಕೊಂಡು ಬಂದರೆ ಈಗ ನೋಡಿದ್ರೆ 28 ಇಂದ ಪ್ರಿಪೇರ್ ಎಕ್ಸಾಮ್ಸ್ ಎಲ್ಲ ಇದೆ ಎಜುಕೇಶನ್ ಯಾಕೆ ಹಾಳು ಮಾಡ್ತೀರಾ ಅವ್ರ ಫ್ಯೂಚರ್ ಯಾಕೆಲ್ಲ ಹಾಳು ಮಾಡ್ತೀರಾ ಅವ್ರೇನು ತಪ್ಪು ಮಾಡ್ತೀರಾ ಕೆಲಸ ಇದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾವೇ ಜವಾಬ್ ಹಾಕಿಲ್ಲ ಸರ್ ಅಲ್ಲಾ ಖುರಾನ್ ಅಲ್ಲಿ ಹೇಳಿದಾನೆ ಹಿಜಾಬ್ ಹಾಕ್ಬೇಕು ಅಂತ ಅದಕ್ಕೆ ಹಿಜಾಬ್ ಹಾಕಿರೋದು ಇಟ್ ಈಸ್ ಅವರ್ ರೈಟ್ ಟು ಪುಟ್ ಹಿಜಾಬ್ ಅವ್ರ ಸಿಸ್ಟರ್ಸ್ ರೈಟ್ ಇಟ್ ಈಸ್ ಸುನ್ನಾ ಫಾತಿಮಾ ಫಾತಿಮಾ ಯಾರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಗಳು ನಾ ಅವ್ರಿಗೆ ಫಾಲೋ ಮಾಡಿಲ್ಲ ಅಂದ್ರೆ ಯಾರಿಗೆ ಫಾಲೋ ಮಾಡಬೇಕು ನಮ್ಮ ಇಸ್ಲಾಂನ ಫಾಲೋ ಮಾಡಿಲ್ಲ ಅಂದ್ರೆ ಯಾರಿಗೆ ಫಾಲೋ ಮಾಡಬೇಕು ಹಿಜಾಬ್